ಅದೇ ಸರ್ ಕುಮಾರ್ ಶಾಮಣ್ಣವ್ರು ಬರ್ತಾರೆ ಅಂತ ಗೊತ್ತಾಯ್ತು, ಅಣ್ಣರು ಬರ್ತಾರೆ ಅಂತ, ನಾವು ಅವ್ರು ಚೆನ್ನಾಗಾಗ್ಲಿ ಚೆನ್ನಾಗಿ ಎತ್ತು ಬರ್ಲಿ ಅಂತ ಇತ್ತು, ನಮ್ಮ ಮಗುಗೂ ಅವ್ರ ಕಡೆಯಿಂದ ಆಶೀರ್ವಾದ ಮಾಡ್ಸರ, ನಮ್ಮ ಮಗು ಚೆನ್ನಾಗಿರ್ಲಿ, ಅದಕ್ಕೋಸ್ಕರ ಶುಭಂ ಗೌಡ ಅಂತ ಹೇಳಿ ಹೆಸರಿಡಿಸಿದ್ವಿ. ದೇವ್ರ ಸನ್ನಿಧಿಲಿ ಬೇರೆ ಪರಮಾತ್ಮನ ಬಂದಿದ್ದಾರೆ, ಅವ್ನ್ಗೆ ಆಶೀರ್ವಾದ ಮಾಡ್ಲಿ ಭಗವಂತ, ಅವರು ಎಲ್ಲ ಕಡೆ ಗೆದ್ದು ಜಯಶಾಲಿಯಾಗಿ ಬರ್ಲಿ ಅಣ್ಣವ್ರು. ಏನೋ ಸರ್ ಅವ್ರು ಬರ್ತಾರೆ ಅಂತ ಅದೃಷ್ಟ ಸಿಕ್ತಲ್ಲ ಮಗುಗೆ, ಈಗ ಎರಡು ತಿಂಗಳು ತುಂಬಿ ಮೂರನೇ ತಿಂಗಳು ಬೀಳ್ತಾ ಇದೆ, ಹೆಸರಿಡ್ಲೇಬೇಕಾಗಿತ್ತು ಸರ್. ಇಷ್ಟು ಬೇಗ ನಮ್ಮ ಕಡೆ ಎಲ್ಲ ನಾವು 11 ದಿವಸಕ್ಕೂ ಇಡೋರು ಇಡ್ತಾರೆ, ಇಲ್ಲ 3 ತಿಂಗಳಿಗೆ ಇಡ್ತಾರಲ್ಲ 5 ತಿಂಗಳಿಗೆ ಇಡ್ತಾರೆ, ಹಂಗಾಗಿ ನಾವು ಹೆಂಗೂ ಅವ್ರು ಬಂದ್ರಲ್ಲ ಅಣ್ಣವ್ರು ಬಂದ್ರಲ್ಲ ಅವ್ರ ಕಡೆಯಿಂದ ಒಂದು ಹೆಸರು ಕೂಗ್ಸೋಣ, ಅವನು ಜಯಶಾಲಿಯಾಗಿ ಅಣ್ಣವ್ರ ತರನೇ ನನ್ನ ಮಗುನು ಇರ್ಲಿ. ಹೌದು ಸರ್ ಅವ್ರ ಅಭಿಮಾನಿನೇ, ನಾವು ತುಂಬಾ ದೇವರಾಜನವ್ರು ಇದ್ರು ಸರ್ ಇಲ್ಲಿ ದೇವರಾಜ ಬ್ಲಾಕ್ ಅಲ್ಲಿ ಬೊಂಬು ಬಜಾರ್ ಅಲ್ಲಿ, ಸುಮಾರು ಒಂದು 20 ವರ್ಷದಿಂದ ನಾವು ಅವ್ರ ಕಡೆನೆ ಅಣ್ಣವ್ರ ಕಡೆನೆ, ದೇವರಾಜನವರು ದಳದ ಕಡೆನೆ ಇದ್ದಿದ್ದು ನಾವು ಅವ್ರ ಕಡೆನೆ ಇದ್ದೀವಿ. ಏನು ಅಂದಿಲ್ಲ, ಆಯ್ತು ಅಂತ ಇಟ್ರು, ಆಶೀರ್ವಾದ ಮಾಡಿದ್ರು. ಇಲ್ಲ ಇಲ್ಲ, ಇದು ಸೆಲೆಕ್ಷನ್ ನಾವು ದೇವಸ್ಥಾನದಲ್ಲಿ ಕೇಳಿದ್ವಿ, ಶುಭಂ ಯಾವ್ದಾದ್ರು ಶುಭಾಕ್ಷರ ಸಾಕ್ಷರದಲ್ಲಿ ಇಡಬೇಕು ಅನ್ಕೊಂಡಿದ್ರು, ನಾವು ಶುಭಂ ಇಡ್ಬೇಕು ಅಂತ ಇದ್ವಿ, ಹಂಗಾಗಿ ಶುಭಂ ಗೌಡ ಅಂತ ಹೇಳಿ. ನಾವು ಗೌಡ್ರೆ ಸರ್, ಶುಭಂ ಗೌಡ ಅಂತ ಹೇಳಿ. ನಾವು ನಮ್ಮ ಮಂಡ್ಯ, ಮಂಡ್ಯ ಕೇಮ್ ದೊಡ್ಡಿ ನಮ್ ಗಂಡನೂರು, ನಮ್ ತಂದೆಯವರು ಚಂದ್ರ ಅವರು ಸರ್ ಕೀವಿಲ ಹೇಳಿದ್ರಲ್ಲ ಸರ್. ಪ್ರತಿ ಕ್ಷಣ.